ಸದನದಲ್ಲಿ ಕಾವೇರಿ ನೀರನ್ನ ಬಿಡೋದಿಲ್ಲ ಅನ್ನುವಂತ ಮಂಡನೆಯನ್ನ ಏನು ಶೆಟ್ಟರ್ ಅವರು ಮಂಡಿಸಿದ್ರೆ ಹಾಗೆ ವಯಸ್ವಿದತ ಏನು ಜೆಡಿಎಸ್ ನ ಶಾಸಕರು ಅವರು ಕೂಡ ನಿರ್ಣಯಕ್ಕೆ ಅನುಮೋದನೆಯನ್ನ ಕೊಟ್ಟರು ಸದನದಲ್ಲಿ ಕಾವೇರಿ ನೀರು ಬಿಡೋದಿಲ್ಲ ಅನ್ನುವಂತ ನಿರ್ಣಯವನ್ನ ಶೆಟ್ಟರ್ ಅವರು ಮಂಡಿಸಿದ್ರೆ ಜೆಡಿಎಸ್ ಶಾಸಕ ವಯಸ್ವಿದತ ನಿರ್ಣಯಕ್ಕೆ ಅನುಮೋದನೆಯನ್ನ ಕೊಟ್ಟರು ಸದನಕ್ಕೆ ಆ ದೃಷ್ಟಿಯಿಂದ ನಮ್ಮ ಜನರ ಸಾಂವಿಧಾನಿಕ ಪ್ರಾತಿನಿಧಿಕ ಅತ್ಯುನ್ನತ ವೇದಿಕೆಯಾಗಿರುವ ಈ ಸದನದಲ್ಲಿ ನಮ್ಮ ಕರ್ನಾಟಕದ ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ನೋವಿಗೆ ಪರಿಹಾರ ಕಂಡುಕೊಳ್ಳಬೇಕಾದ ಜವಾಬ್ದಾರಿ ಈ ಸದನಕ್ಕಿದೆ ಆ ದೃಷ್ಟಿಯಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಂಡಿಸಿರುವಂತ ನಿರ್ಣಯವನ್ನು ನಾನು ಸಹಮತ ವ್ಯಕ್ತಪಡಿಸುತ್ತಾ ಇಂತ ಒಂದು ಐತಿಹಾಸಿಕ ಅಧಿವೇಶನದಲ್ಲಿ ಇಂತ ಒಂದು ಮಹತ್ವದ ನಿರ್ಣಯವನ್ನು ಮಂಡಿಸುವ ಸದವಕಾಶ ನನ್ನ ಪಾಲಿಕೆ ತಾವು ಕಲ್ಪಿಸಿಕೊಟ್ಟಿದ್ದಕ್ಕೆ ತಮಗೆ ವಂದಿಸುತ್ತಾ ನಾನು ನಿರ್ಣಯವನ್ನು ಮಂಡಿಸುತ್ತಾ ಇದ್ದೇನೆ 2016-17 ಜಲವರ್ಷದಲ್ಲಿ ಸಂಕಷ್ಟದ ತೀವ್ರ ಗಂಭೀರ ಪರಿಸ್ಥಿತಿ ಇರುವುದನ್ನು ಈ ಸದನವು ತೀವ್ರ ಆತಂಕದಿಂದ ಗಮನಿಸಿದೆ ಆದರೆ ನೀರಿನ ಕೊರತೆಯ ಪ್ರಮಾಣ ಎಷ್ಟು ಏನು ಎಂಬುದು ಈ ಹಾಗಾದ್ರೆ ನಿರ್ಣಯದಲ್ಲಿ ಪ್ರಸ್ತಾಪವಾಗಿರುವಂತ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ 16-17 ಜಲವರ್ಷದಲ್ಲಿ ಸಂಕಷ್ಟದ ತೀವ್ರ ಗಂಭೀರ ಪರಿಸ್ಥಿತಿ ಇರುವುದನ್ನ ಈ ಸದನವು ತೀವ್ರ ಆತಂಕದಿಂದ ಗಮನಿಸಿದೆ ಆದರೆ ನೀರಿನ ಕೊರತೆ ಪ್ರಮಾಣವೇನು ಎಂಬುದು ಈ ಋತುವಿನ ಅಂತ್ಯ ಅಂದರೆ 31-1-2017 ರ ನಂತರವೇ ಸ್ಪಷ್ಟವಾಗಿ ತಿಳಿಯಲಿದೆ ಎಂಬುದನ್ನ ಈ ಸದನ ಗಮನಿಸಿದೆ ಕಾವೇರಿ ಕೊಳ್ಳದ 4 ಜಲಾಶಯಗಳಾದ ಕೆಆರ್ಎಸ್ ಹೇಮಾವತಿ ಹಾರಂಗಿ ಕಬಿನಿಯಲ್ಲಿ ನೀರಿನ ಮಟ್ಟ ಅತ್ಯಂತ ತಳಮಟ್ಟದ ಹಂತವನ್ನ ತಲುಪಿರುವುದನ್ನ ಮತ್ತು ಕೇವಲ 27.6 ಟಿಎಂಸಿ ಮಾತ್ರ ನೀರು ಇರುವುದನ್ನ ಸದನ ಆತಂಕದಿಂದ ಪರಿಗಣಿಸಿದೆ ಈ ಗಂಭೀರ ಮತ್ತು ಆತಂಕಕಾರಿ ವಾಸ್ತವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಬೆಂಗಳೂರು ಮಹಾನಗರವೂ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿನ ಪಟ್ಟಣಗಳು ಹಾಗೂ ಹಳ್ಳಿಗಳ ಕುಡಿಯುವ ನೀರಿನ ಅವಶ್ಯಕತೆಗಳಿಗಾಗಿ ಮಾತ್ರ ಈಗಿರುವ 4 ಜಲಾಶಯಗಳ ಒಟ್ಟಾರೆ ಜಲಸಂಗ್ರಹಣೆಯಿಂದ ನೀರನ್ನ ಬಳಸಬೇಕೆಂಬುದು ಸರ್ಕಾರಕ್ಕೆ ಈ ಸದನವು ನಿರ್ಣಯದ ಮೂಲಕ ನಿರ್ದೇಶಿಸುತ್ತದೆ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ವಾಸವಾಗಿರುವ ಜನರ ಹಿತಾಸಕ್ತಿ ಪರಿಗಣಿಸಿ ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ ಹಾಲಿ ಇರುವ ಒಟ್ಟಾರೆ ಜಲಸಂಗ್ರಹಣೆಯಾಗಿರುವ ನೀರನ್ನ ಬೆಂಗಳೂರು ಮಹಾನಗರವು ಸೇರಿದಂತೆ ಕಾವೇರಿ ಕೊಳ್ಳದ ಜನರಿಗೆ ಮೂಲಭೂತ ಅಗತ್ಯವಾದ ಕುಡಿಯುವ ನೀರನ್ನ ಒದಗಿಸುವ ಉದ್ದೇಶಕ್ಕಾಗಿ ಹಾಗೆಯೇ ಸಂಪೂರ್ಣವಾಗಿ ಉಳಿಸಿಕೊಳ್ಳಲು ಮತ್ತು ಇದಕ್ಕೆ ಹೊರತಾಗಿ ಬೇರೆ ಯಾವುದೇ ಕಾರಣಕ್ಕೂ ನೀರು ಒದಗಿಸಲು ಸಾಧ್ಯವಿಲ್ಲವೆಂದು ನಿರ್ಣಯವನ್ನ ಈ ಸದನವು ಸರ್ವಾನುಮತದಿಂದ ಅಂಗೀಕರಿಸುತ್ತದೆ ಕಾವೇರಿ ನದಿ ನೀರನ್ನು ಉಳಿಸಿಕೊಳ್ಳುವುದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಇಡೀ ದಿನ ಸರ್ಕಸ್ ಮಾಡಿದ್ದಾರೆ ನಾಳೆ ವಿಶೇಷ ಅಧಿವೇಶನ ನಡೆಸುವ ಬಗ್ಗೆ ರಾಜ್ಯಪಾಲ ವಿ ಆರ್ ವಾಲಾ ಅವರನ್ನು ಬೆಳಿಗ್ಗೆ ಭೇಟಿ ಮಾಡಿ ಮಾಹಿತಿ ಕೊಟ್ಟರು ಅದು ಸಂವಿಧಾನದ ಪ್ರಕಾರ ಆ ಮಾಹಿತಿ ಕೊಡಬೇಕು ಕಲಬುರಗಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ವರುಣನ ಆರ್ಭಟ ಈ ಹಿನ್ನೆಲೆಯಲ್ಲಿ ಬೆಣ್ಣೆತೋರ ಡ್ಯಾಂನಿಂದ 1200 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ ಚಿತ್ತಾಪುರ ತಾಲೂಕಿನ ಹೆರೂರು ಗ್ರಾಮದ ಬಳಿ ಬೆಣ್ಣೆತೋರ ಡ್ಯಾಂ ಇದೆ ಡ್ಯಾಂನ 4 ಗೇಟ್ಗಳ ಮೂಲಕ ಕಾಗಿಣ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಇನ್ನು ಚಿತ್ತಾಪುರ ತಾಲೂಕಿನ ದಂಡೋತಿ ಮತ್ತು ಸೇಡಂ ತಾಲೂಕಿನ ಮಳಕೇಡ ಸೇತುವೆ ಮುಳುಗಡೆ ಭೀತಿಯನ್ನು ಕೂಡ ಎದುರಿಸ್ತಾ ಇದೆ